ನಮಸ್ಕಾರ, ನಾನು ಶೋಭಾ. ಮನೆಯಲ್ಲಿ ನಾವು ಬೇಡ ಅಂತ ಬಿಸಾಕೋ ವಸ್ತುಗಳು ಎಷ್ಟೊಂದು ಯೂಸ್ ಆಗುತ್ತೆ ಗೊತ್ತಾ? ಈ ವಿಡಿಯೋ ಸ್ಕಿಪ್ ಮಾಡ್ದಿರಾ ಲಾಸ್ಟ್ ವರ್ಗೂ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಗೋಧಿ ಹಿಟ್ಟು ಮನೆಯಲ್ಲಿ ಹಾಕ್ಸ್ಕೊಂಬಂದಿರೋದಾದ್ರೂ ಆಗ್ಲಿ, ಇಲ್ಲ ಆಚೆ ತಂದಿರೋದು, ನಾವು ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡ್ತೀವಲ್ಲ, ಬೇಗ ಹುಳು ಬೀಳ್ಬಾರ್ದಂದ್ರೆ ಒಂದ್ ಚಿಕ್ಕ ಪೀಸು ಬಟ್ಟೆ ತಕೊಳ್ಳಿ, ಇಲ್ಲ ಟಿಶ್ಯೂ ಪೇಪರ್ ಆದ್ರೂ ತಕೋಬಹುದು. ಒಂದ್ ಸ್ವಲ್ಪ ಉಪ್ಪು, ಒಂದ್ ಸ್ವಲ್ಪ ಅರಿಶಿನ ಸೇರಿಸ್ಬಿಟ್ಟು ಟೈಟ್ ಆಗಿ ರಬ್ಬರ್ ಬ್ಯಾಂಡ್ ಹಾಕೊಳ್ಳಿ. ಅಕಸ್ಮಾತ್ ಆಗಿ ರಬ್ಬರ್ ಬ್ಯಾಂಡ್ ಇಲ್ಲ ಅಂತಂದ್ರೆ ಒಂದ್ ದಾರ ಟೈಟ್ ಆಗಿ ಸುತ್ತಕೊಬಿಡ್ಬೇಕು. ಈ ಗಂಟು ಎತ್ಬಿಟ್ಟು ನೀವು ಗೋಧಿ ಹಿಟ್ಟಲ್ಲಿ ಹಾಕ್ಬಿಟ್ಟು ಬಿಟ್ಬಿಡಿ. ನಿಮ್ಗೆ ಜಾಸ್ತಿ ದಿನ ಗೋಧಿ ಹಿಟ್ಟಲ್ಲಿ ಹುಳುನೇ ಬೀಳಲ್ಲ. ಬೇಕಾದ್ರೆ ಈ ಟಿಪ್ಸ್ ಟ್ರೈ ಮಾಡಿ ನೋಡಿ. ಗೋಧಿ ಹಿಟ್ಟು ಕ್ಲೋಸ್ ಮಾಡಿ ಇಟ್ಬಿಡ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಒಂದ್ ಸ್ವಲ್ಪ ಕರಿಬೇವು, ಒಂದ್ ಎರಡು ಕಡ್ಡಿಯಷ್ಟು ಕರಿಬೇವು, ಮತ್ತೆ ಅದ್ರ ಕಡ್ಡಿನೂ ವೇಸ್ಟ್ ಮಾಡಬೇಡಿ. ಅದನ್ನು ಕಟ್ ಮಾಡಿಬಿಟ್ಟು ಅದೇ ಮಿಕ್ಸಿ ಜಾರ್ಗೆ ಸೇರಿಸ್ಕೊಬಿಡಿ. ಅಲೋವೆರಾ ಜೆಲ್ಲು, ಅಲೋವೆರಾ ಒಂದು ಎಲೆ ಕಿತ್ಕೊಂಬಂದಿದ್ದೀನಿ, ನೀಟಾಗಿ ವಾಶ್ ಮಾಡಿಬಿಟ್ಟು ಆ್ಯಡ್ ಮಾಡ್ಕೋಬೇಕು. ಕಟ್ ಮಾಡಿ ತಗೊಳ್ಳಿ ಒಂದು ಸ್ವಲ್ಪ ಅಲೋವೆರಾ. ಎಲ್ಲರ ಮನೆಯಲ್ಲಿ ಪಾಟ್ಗಳಲ್ಲಂತೂ ಇದ್ದೇ ಇರುತ್ತೆ ಅಲೋವೆರಾ. ಒಂದು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಮಿಕ್ಸಿ ಜಾರಲ್ಲಿ ರುಬ್ಕೊಂಬರೋಣ. ಸೋದಿಸ್ತಾ ಇದ್ದೀನಿ ನೋಡಿ. ಸ್ಟ್ರೈನರಲ್ಲಿ ಹಾಕಿ ಇಲ್ಲ ಯಾವ್ದನ್ನ ಕಾಟನ್ ಬಟ್ಟೆಯಲ್ಲಿ ಹಾಕ್ಬಿಟ್ಟು ಸೋದಿಸ್ಕೊಬಿಡ್ಬೇಕು. ಸೋದಿಸ್ಬಿಟ್ಟಿದ್ದೀನಿ. ಇದನ್ನೇನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ನಿಮ್ಮ ಮನೇಲಿ ನೀವು ಡೈಲಿ ಯೂಸ್ ಮಾಡ್ತೀರಲ್ಲ ಶಾಂಪು, ಅದೇ ಶಾಂಪುನೇ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಒಳ್ಳೆ ನೊರೆ ಬರುತ್ತೆ. ನೋಡಿದ್ರಲ್ಲ, ಯಾವುದೇ ಖರ್ಚಿಲ್ದಿರ ಒಳ್ಳೆ ಶಾಂಪು ಮನೆಯಲ್ಲೇ ರೆಡಿ ಆಯಿತು. ಬಚ್ಚನ ಮನೆಯಲ್ಲಿ ತುಂಬ ಕೂದಲು ಉದುರ್ತಾ ಇದೆ, ಸ್ನಾನ ಮಾಡಿದ್ಮೇಲೇನು ತುಂಬ ಸ್ವಲ್ಪ ಉದುರ್ಲಿ ಪರವಾಗಿಲ್ಲ, ಆದರೆ ತುಂಬ ಜಾಸ್ತಿ ಉದುರಿದಾಗ ಬೇಜಾರಾಗುತ್ತಲ್ಲ. ಈ ಶಾಂಪು ಯೂಸ್ ಮಾಡಿ ನೋಡಿ. ಒಂದು 3 ವಾರ ಯೂಸ್ ಮಾಡಿದ್ರೆ ಸಾಕು, ವಾರಕ್ಕೆ ಒಂದು ದಿನ ಅಂದರೆ 3 ವಾರ ಯೂಸ್ ಮಾಡಿದ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ, ಖಂಡಿತ ಟ್ರೈ ಮಾಡಿ. ವೇಸ್ಟ್ ಬಾಟಲ್ ಒಂದಕ್ಕೆ ನೋಡಿ ಹೋಲ್ಸ್ ಮಾಡ್ತಾ ಇದ್ದೀನಿ. ಕಂಬಿ ಒಂದು ಚೆನ್ನಾಗಿ ತುಟ್ಬಿಟ್ಟು ಹೋಲ್ಸ್ ಮಾಡ್ಕೋಬೇಕು. ಸ್ವಲ್ಪ ದೊಡ್ಡದಾಗೆ ಮಾಡ್ಕೊಳ್ಳಿ, ನಾನು ತೋರಿಸ್ತಾ ಇದ್ದೀನಿ ನೋಡಿ. ಒಂದಷ್ಟು ದೊಡ್ಡದಾಗಿ ಮಾಡ್ಕೊಂಡ್ರೆ ಸಾಕು. ನೋಡಿ, ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ. ಹಂಗೆ ಎಲ್ಲ ಹೋಲ್ಸ್ ಮಾಡಿಕೊಂಡು ಸೈಡ್ಗೆ ಇಟ್ಬಿಡಿ. ಮೆಟಲ್ಸ್ ಬಳೆ ತುಂಬ ಶೇಡ್ ಆಗೋಗಿದೆ, ಇಲ್ಲ ನಮಗೆ ಆ ಸೈಜ್ ಆಗ್ತಾ ಇಲ್ಲ ಅಂದಾಗ ನಾವು ಅದನ್ನ ಹಿಂದೆ ಬಿಸಾಕ್ತೀವಿ, ಆದರೆ ಇನ್ಮೇಲೆ ಹಂಗೆ ಬಿಸಾಕೋಗ್ಬೇಡಿ. ಆ ಮೆಟಲ್ ಬಳೆನೂ ಕಟ್ ಮಾಡಿಬಿಟ್ಟು, ನನ್ನ ಮಗಳ್ದಿತ್ತು ಮೆಟಲ್ಸ್ ಬಳೆ, ಅವಳಿಗೆ ಇದು ಆಗ್ತಾ ಇಲ್ಲ, ಅದನ್ನ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಮನೇಲಿ ನಿಮ್ಮ ಮೆಟಲ್ಸ್ ಬಳೆ ಯಾವುದಿದ್ರೆ ಕಲರ್ ಶೇಡ್ ಆಗಿರೋದನ್ನು ಆ ಥರ ಕೊಕ್ಕಿ ಥರ ಮಾಡ್ಕೋಬಿಡಿ. ನಾವು ಅಕ್ವೇರಿಯಂ ಒಳಗಡೆ ಹಾಕಿ ಥರ ಸ್ಟೋನ್ಸ್ ತಂದು ಇಟ್ಬಿಟ್ಟಿರ್ತೀವಿ, ಆ ಥರ ಸ್ಟೋನ್ಸ್ ಒಂದು ಸ್ವಲ್ಪ ಅದರೊಳಗಡೆ ಸೇರಿಸ್ಬಿಟ್ಟು ಈ ಕೊಕ್ಕಿ ರೆಡಿ ಮಾಡಿರ್ತೀವಲ್ಲ ಅದನ್ನ ನೋಡಿ ಆ ಹೋಲ್ಸ್ ಒಳಗಡೆ ಸೇರಿಸ್ಬಿಡೋದು. ಮತ್ತೆ ನೀರು ತುಂಬಿಸ್ಕೊಂಬಂದಿದ್ದೀನಿ ಬಾಟ್ಲ್ ಒಳಗಡೆಗೆ. ನಿಮ್ಮ ಮನೆ ಹತ್ರ ಮನಿ ಪ್ಲ್ಯಾಂಟ್ ಇದ್ರೆ ಒಂದು ಮನಿ ಪ್ಲ್ಯಾಂಟ್ ಕಟ್ ಮಾಡಿ ಅದರೊಳಗಡೆ ಇಟ್ಬಿಡಿ. ಇಟ್ಬಿಟ್ಟು ನಿಮ್ಮ ಕಿಚನಲ್ಲಿ ಯಾವುದನ್ನ ಒಂದು ಬಾಕ್ಸ್ ಪ್ಲಾಸ್ಟಿಕ್ ಬಾಕ್ಸ್ ಮೇಲೆ ಈ ಥರ ಇಟ್ಬಿಟ್ಟು ಸ್ಪೂನ್ಸ್ ಎಲ್ಲ ನಿಮಗೆ ತಗ್ಲಾಕಕ್ಕೆ, ಇವಾಗ ನಮ್ಗೆ ಯಾವುದೇ ಮೊಳೆ ಒಡೆಯೋ ಅವಶ್ಯಕತೆನೇ ಇಲ್ಲ. ಕಿಚನ್ ಅಲ್ಲಿ ಹಿಂಗೆ ನೀಟಾಗಿಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮೊಳೆ ಒಡೆಯೋಕ್ಕೆ ಜಾಗ ಇಲ್ಲ ಅನ್ನೋರು ಬೇಕಾದ್ರೂ ಇದನ್ನ ಮಾಡ್ಕೋಬಹುದು. ಮತ್ತೆ ಇನ್ನೂ ಒಂದು ಬಾಟಲ್ ತಗೊಂಡಿದ್ದೀನಿ ನೋಡಿ, ಅದನ್ನ ಕಟ್ ಮಾಡಿಬಿಟ್ಟು ಅದಕ್ಕೂ ಸುತ್ತಲೂ ನೀವು ಹೋಲ್ಸ್ ಮಾಡ್ಕೋಬೇಕು. ಒಂದು ಕಂಬಿ ಸುತ್ತಬಿಟ್ಟು ನೋಡಿ ತೋರಿಸ್ತಾ ಇದ್ದೀನಿ. ಇವಾಗ ಅದ್ರ ಮುಚ್ಚಳ ಇರುತ್ತಲ್ಲ, ಅದಕ್ಕೂ ಒಂದು ಹೋಲ್ ಮಾಡ್ಕೋಬಿಡಿ. ಮತ್ತೆ ನನ್ನ ಮಗಳದೇ ಮೆಟಲ್ ಬಳೆಗಳಿತ್ತು, ಸೇಮ್ ಆವಾಗೆ ಕುಕ್ಕಿಗೆ ಲಿಂಗ್ ಮಾಡಿದೆ, ಸೇಮ್ ಅದೇ ಥರನೇ ಇದು ಸೇಮ್ ಹಂಗೆ ಮಾಡ್ಕೋಬೇಕು. ಮಾಡ್ಕೋಬಿಟ್ಟು ಆ ಹೋಲ್ಸ್ ಒಳಗಡೆ ಸೇರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಇದಕ್ಕೆ ಮುಚ್ಚಳ ಇತ್ತಲ್ಲ, ಮುಚ್ಚಳಕ್ಕೂ ಒಂದು ಹೋಲ್ ಮಾಡ್ಕೋಬಿಟ್ಟು ಒಂದು ದಾರ ಟೈಟಾಗಿ ಒಳಗಡೆಯಿಂದ ತಗೋಬಿಟ್ಟು ಗಂಟು ಹಾಕ್ಬೇಕು. ಟೈಟಾಗಿ ಹಾಕ್ಬಿಟ್ಟು ನೀವು ಹಿಂಗೆ ಹೆಳಿದು ನೋಡಬೇಕು, ಆ ದಾರ ಬಂದ್ಬಿಡ್ಬಾರ್ದು. ಹಂಗೆ ನೀಟಾಗಿ ಮಾಡ್ಕೋಬಿಡಿ ನೋಡಿ. ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ, ಹಂಗೆ ಟೈಟಾಗಿ ಗಂಟಾಕಿ ಎಳ್ದಿದ್ದೀನಿ, ಇವಾಗ ಕರೆಕ್ಟ್ ಆಗಿದೆ. ಮನೆಯಲ್ಲಿ ನೀವು ಸ್ಪೂನ್ಸು ಸ್ಟ್ಯಾಂಡ್ ಅಂತೂ ಇರುತ್ತೆ ಪಾತ್ರೆ ಇಕ್ಕೋದು, ಅದರೊಳಗಡೆ ಜಾಗ ಸಾಕಾಗಿರಲ್ಲ, ಪಾತ್ರೆ ಎಲ್ಲ ತುಂಬೋಗಿರುತ್ತೆ, ಸ್ಪೂನ್ಗಳು ಜಾಸ್ತಿ ತುಂಬಿದೆ ಅಂದಾಗ ಈ ಥರ ಮಾಡ್ಕೋಬಿಡಿ. ಎಲ್ಲಾದರೂ ನಿಮ್ಮ ಮನೆಯಲ್ಲಿ ಒಂದು ಕಡೆ ಸ್ಟ್ಯಾಂಡ್ಗಾದ್ರೂ ತಗ್ಲಾಕ್ಬೋದು, ಇಲ್ಲ ಅಂದರೆ ಎಲ್ಲನ ಒಂದು ಮೊಳೆ ಇದ್ರೆ ನೋಡಿ ಸ್ವಲ್ಪ ಜಾಗದಲ್ಲೇ ನೀವು ಎಷ್ಟು ಸ್ಪೂನ್ಸ್ ಇಡ್ಬೋದು. ಖಂಡಿತ ಟ್ರೈ ಮಾಡಿ. ಒಂದೊಂದ್ಸತಿ ಏನಾಗುತ್ತಂದ್ರೆ, ನಾವು ಒಂದು ಪಾತ್ರೆಯಲ್ಲಿ ಹಾಲಿರುತ್ತೆ, ಬೇರೆ ಪಾತ್ರೆಗೆ ಟೀ ಮಾಡೋಕ್ಕೋ ಇಲ್ಲ ಮಕ್ಕಳಿಗೆ ಹಾಲು ಗ್ಲಾಸಿಗೆ ಸೇರಿಸುವಾಗ ಗ್ಯಾಸ್ ಸ್ಟವ್ ಮೇಲೆ ಎಲ್ಲ ಹಾಲು ಚೆಲ್ಲೋಗಿರುತ್ತೆ, ಇಲ್ಲ ಉಪ್ಪಿಟ್ಟಾದ್ರೂ ಚೆಲ್ಲೋಗ್ಬಿಟ್ಟಿರುತ್ತೆ. ನಾವು ಸಡನ್ನಾಗಿ ಏನು ಮಾಡ್ತೀವಿ, ಯಾವುದೋ ಒಂದು ಬಟ್ಟೆ ತಂದು ಒರೆಸ್ಬಿಡ್ತೀವಿ, ಆದರೆ ಆ ಬಟ್ಟೆನೂ ಮತ್ತೆ ತೊಳೆದಾಕ್ಬೇಕು. ಆದರೆ ಹಂಗೆ ಮಾಡಕ್ಕೆ ಹೋಗ್ಬೇಡಿ. ಮನೆಯಲ್ಲಿ ನ್ಯೂಸ್ ಪೇಪರ್ ಅಂತೂ ವೇಸ್ಟ್ ಆಗಿರುತ್ತಲ್ಲ, ನೀವು ಹಾಲು ಚೆಲ್ಲೋಗಿದ ತಕ್ಷಣ ಅದ್ರ ಮೇಲೆ ಒಂದು ಪೇಪರ್ ಹಾಕಿ, ಅದರಿಂದ ಕ್ಲೀನ್ ಮಾಡಿ, ಮತ್ತೆ ಇನ್ನೂ ಒಂದು ಪೇಪರ್ ಹಾಕ್ಬಿಟ್ಟು ಇನ್ನೊಂದ್ಸತಿ ಒರೆಸ್ಬಿಟ್ರೆ ನೀಟಾಗಿ ಗ್ಯಾಸ್ ಸ್ಟವ್ ಕ್ಲೀನ್ ಆಗೋಗುತ್ತೆ. ಈ ಪೇಪರ್ ನಾವು ಎತ್ತಿ ಡಸ್ಟ್ಬಿನ್ಗೆ ಹಾಕ್ಬಿಡ್ಬೋದು, ನಿಮ್ಗೇನು ಅಷ್ಟು ಕೆಲಸ ಆಗಲ್ಲ. ಪ್ಲೀಸ್ ಟ್ರೈ ಮಾಡಿ, ನನ್ನ ಟಿಪ್ಸ್ ಅಂತೂ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಪ್ಲೀಸ್ ಇಷ್ಟ ಆದರೆ ಅಂತೂ ಒಂದು ಲೈಕ್ ಕೊಡೋದು ಮರಿಬೇಡಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್.